ಹಾಯ್, ಹೇಗಿದ್ದೀರಾ ಎಲ್ಲರೂ? ನಾನು ಪ್ರೀತಿ. ಎಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಫೀಡ್ಬ್ಯಾಕ್ ಮತ್ತು ಸಪೋರ್ಟ್ಗಾಗಿ. ಇವತ್ತು ನಾವು ಕ್ರೀಮಿ ಕಾರ್ನ್ ಅನ್ನೋ ಒಂದು ಸ್ನ್ಯಾಕ್ಸ್ ಮಾಡುವುದು ಹೇಗೆ ಎಂದು ನೋಡುವ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಲು ಮರೆಯಬೇಡಿ. ಬನ್ನಿ ಶುರು ಮಾಡೋಣ. ಇಲ್ಲಿ ಕ್ರೀಮಿ ಕಾರ್ನ್ ಮಾಡಲು ಬೇಕಾದ ಸಾಮಗ್ರಿಗಳು ಹೀಗಿವೆ. ಇಲ್ಲಿ ನಾನು ಎರಡು ಕಾರ್ನ್ ತಗೊಂಡಿದ್ದೇನೆ, ಅದನ್ನು ಒಂದು ಕಾರ್ನ್ ಅನ್ನು ಹೀಗೆ ಎರಡು ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಮತ್ತೆ ಎರಡು ಸ್ಪೂನ್ ಬಟರ್ ಬೆಣ್ಣೆ, 200 ಗ್ರಾಂ ನಷ್ಟು ಫ್ರೆಶ್ ಕ್ರೀಮ್, 250 ಗ್ರಾಂ ಮೊಜರೆಲ್ಲಾ ಚೀಸ್, ಮತ್ತೆ ಇಲ್ಲಿ 4 ಸ್ಕೀವರ್ಸ್, ಗಾರ್ಲಿಕ್ ಸಾಲ್ಟ್, ಬ್ಲ್ಯಾಕ್ ಪೆಪ್ಪರ್ ಕ್ರಸ್ಟ್, ಉಪ್ಪು ರುಚಿಗೆ ತಕ್ಕಷ್ಟು ಸ್ವಲ್ಪ ಅರಶಿನ, ಟರ್ಮರಿಕ್ ಪೌಡರ್. ಸೊ ಇಷ್ಟೆಲ್ಲ ಸಾಮಗ್ರಿಗಳು ನಮ್ಗೆ ಇವತ್ತು ಕ್ರೀಮಿ ಕಾರ್ನ್ ಮಾಡಲು ಬೇಕಾಗಿದೆ. ಮೊದಲಿಗೆ ನಾವು ಒಂದು ಪಾತ್ರೆಯಲ್ಲಿ ಕಾರ್ನ್ ಅನ್ನು ಸೇರಿಸಿ ಅದಕ್ಕೆ ನೀರು ಸೇರಿಸಿ ನಾವು 15 ಮಿನಿಟ್ ಬೇಯಲಿಕ್ಕೆ ಬಿಡುವ. ಬಾಯಿ ಮುಚ್ಚಿ ಇದನ್ನು 15 ಮಿನಿಟ್ ಕಾಲ ಬೇಯಲಿಕ್ಕೆ ಬಿಡುವ ಮೀಡಿಯಂ ಫ್ಲೇಮ್ ಅಲ್ಲಿ. ಒಂದು ಪ್ಯಾನ್ ತಗೊಂಡಿದ್ದೇನೆ, ಇಲ್ಲಿ ಬಿಸಿಗಿಟ್ಟಿದ್ದೇನೆ ಮೀಡಿಯಂ ಫ್ಲೇಮ್ ಅಲ್ಲಿ. ಈಗ ನೋಡಿ ನಮ್ದು ಇಲ್ಲಿ ಕಾರ್ನ್ ರೆಡಿ ಆಗಿದೆ. ಅದಕ್ಕೆ ನಾನಿದು ಸ್ಕೀವರ್ಸ್ ಅನ್ನು ಹೀಗೆ ಚುಚ್ಚಿಟ್ಟಿದ್ದೇನೆ ಒಂದೊಂದಾಗಿ, ನೋಡ್ಬೋದು ಇಲ್ಲಿ ಈ ರೀತಿ ಪೋಕ್ ಮಾಡಿ ಇಟ್ಕೊಳ್ಬೇಕು. ಸೊ ಈಗ ಪ್ಯಾನ್ ಬಿಸಿಯಾಗಿದೆ ನಮ್ದು. ಪ್ಯಾನ್ ಬಿಸಿಯಾದ ನಂತರ ಮೊದಲಿಗೆ ಬೆಣ್ಣೆ, ಸ್ವಲ್ಪ ಬೆಣ್ಣೆ ಮೈತಾಗ್ಲಿ. ಇದಾದ ನಂತರ ಗಾರ್ಲಿಕ್ ಪೌಡರ್ ಸ್ವಲ್ಪ ಫ್ಲೇವರ್ಗೆ, ಮತ್ತೆ ಬ್ಲ್ಯಾಕ್ ಪೆಪ್ಪರ್ ಕ್ರಸ್ಟ್, ಮತ್ತೆ ಸ್ವಲ್ಪ ಟರ್ಮರಿಕ್ ಪೌಡರ್, ಅದರ ಜೊತೆಗೇನೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳುವ. ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ. ಒಮ್ಮೆ ಫ್ಲೇಮ್ ಸ್ಲೋಲಿ ಇಟ್ಕೊಳ್ಳಿ, ಈಗ ಅಂದರೆ ಬೆಣ್ಣೆ ಬರ್ನ್ ಆಗ್ತದೆ, ಸ್ಲೋಲಿ ಇಟ್ಕೊಳ್ಳಿ. ಅದಾದ ನಂತರ ನಾವು ತೆಗೆದಿಟ್ಕೊಂಡಂಥ ಕ್ರೀಮನ್ನು ಸೇರಿಸ್ಕೊಳ್ಳುವ. ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕ್ರೀಮನ್ನು. ಫ್ಲೇಮ್ ಈಗ ಮೀಡಿಯಂ ಇಟ್ಕೊಳ್ಳಿ. ಆನಂತರ ನಾವು ತೆಗೆದಿಟ್ಕೊಂಡಂತಹ ಮೊಸರಿಲ್ಲ ಚೀಸ್ ಅದಕ್ಕೆ ಹಾಕೊಳ್ಳುವ. ಇದೆಲ್ಲ ಒಳ್ಳೆ ರೀತಿ ಮೆಲ್ಟ್ ಆಗಲಿ. ಮೀಡಿಯಂ ಟು ಹೈ ಇಟ್ಕೊಂಡಿದ್ದೇನೆ ಫ್ಲೇಮ್ ನಾನು, ನೀವು ನೋಡಿಕೊಂಡು ಫ್ಲೇಮ್ ಅಡ್ಜಸ್ಟ್ ಮಾಡಬೇಕು. ಇದು ಕ್ರೀಮಿ ಕಾರ್ನ್ ಖಂಡಿತ ಮಕ್ಕಳು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬಾನೇ ಇಷ್ಟಪಡುತ್ತಾರೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ಇದನ್ನು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗ್ತದೆ. ಆಲ್ಮೋಸ್ಟ್ ಮೆಲ್ಟ್ ಆಗಿದೆ ಮೊಸರೆಲ್ಲ ಚೀಸ್ ಕ್ರೀಮ್ ಜೊತೆಗೆ, ನೋಡ್ಬೋದು ನೋಡ್ಬೋದು ಟೆಕ್ಸ್ಚರ್ ನೀವು. ಒಂದು 2-3 ಮಿನಿಟ್ಸ್ ಇದನ್ನು ಹೀಗೇನೆ ಮಿಕ್ಸ್ ಮಾಡ್ತಾ ಇರಬೇಕು, ಫುಲ್ ಚೀಸ್ ಮೆಲ್ಟ್ ಆಗಲಿ ಕ್ರೀಮ್ ಜೊತೆಗೆ. ಈಗ ಮೆಲ್ಟ್ ಆಗಿದೆ. ಈಗ ನಾವಿಲ್ಲಿ ಬೇಯಿಸಿಟ್ಕೊಂಡಂತಹ ಕಾರ್ನ್ ಅನ್ನು ಇದರ ಮೇಲಿಡುವ. ಇಟ್ಟು ನಾವು ಸ್ಪೂನಿಂದ ಇದು ಕ್ರೀಮಿಯನ್ನು ಇದರ ಮೇಲೆ ಹಾಕೊಳ್ಳುವ. ನೋಡ್ಬೋದು ಎಷ್ಟು ಚಂದವಾಗಿ ಬಂದಿದೆ ಅಂತ.
ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಆಯ್ತು, ಅಲ್ಲಿಗೆ ರೆಡಿ ಆಯ್ತು ನಮ್ದು ಕ್ರೀಮಿ ಕಾರ್ನ್. ಈಗ ನಾವು ಲಾಸ್ಟ್ಗೆ ನಾನು ಹೇಳಲಿಕ್ಕೆ ನಿಮ್ಗೆ ಮರ್ತೋಗಿದ್ದೇನೆ, ನಾಚೋಸ್ ಚಿಪ್ಸ್ ಬರ್ತದೆ, ನಾಚೋ ಚಿಪ್ಸ್ ಅದನ್ನು ನಾವು ಹೀಗೆ ಸಣ್ಣಕ್ಕೆ ಪುಡಿ ಮಾಡಿಟ್ಕೊಳ್ಬೇಕು. ಪುಡಿ ಮಾಡಿ ನಾಚೋ ಚಿಪ್ಸ್ ಸಣ್ಣಗೆ ಕೈಯಲ್ಲಿ ಹೀಗೆ ಸಣ್ಣಕ್ಕೆ ಪುಡಿ ಮಾಡಿಟ್ಕೊಳ್ಳಿ ಈ ಚಿಪ್ಸನ್ನು. ಅದನ್ನು ಇದರ ಮೇಲೆ ನಾವು ಹಾಕ್ಕೊಳ್ಳುವ. ಅಲ್ಲಿಗೆ ನಮ್ಮದು ಕ್ರೀಮಿ ಕಾರ್ನ್ ಯಮ್ಮಿ ರೆಡಿಯಾಗಿದೆ. ನೀವು ಈ ರೆಸಿಪಿಯನ್ನು ಒಂದು ಸಲ ಪ್ರಯತ್ನಿಸಿ ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ ಮಾಡಲು ಮರೆಯಬೇಡಿ. ಹೀಗೆ ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ.